ನಮಸ್ತೆ ಫ್ರೆಂಡ್ಸ್. ಸಂಬಂಧಗಳ ಬೆಲೆ ತಿಳಿಯೋದು ಎರಡು ಬಾರಿ ಮಾತ್ರ, ಒಮ್ಮೆ ಗಳಿಸುವ ಮೊದಲು ಮತ್ತೊಮ್ಮೆ ಅದನ್ನು ಕಳೆದುಕೊಂಡ ನಂತರ. ಭಯಪಟ್ಟು ಕುಳಿತುಕೊಂಡ್ರೆ ಬದುಕುವುದು ಅಸಾಧ್ಯ. ತಪ್ಪೋ ಸರಿನೋ ಹೆಜ್ಜೆ ಹಾಕಿ ನೋಡಿ, ಗೆದ್ದರೆ ಮುಂದಕ್ಕೆ ನಡೆಸುತ್ತದೆ, ಸೋತರೆ ಮುಂದೆ ನೀನು ಏನು ಮಾಡಬೇಕೆಂದು ಕಲಿಸುತ್ತದೆ. ಪೂಜೆಗೆ ಇಟ್ಟ ಹೂವು ಪ್ರಸಾದವಾದರೆ ಸಮಾಧಿಗೆ ಇಟ್ಟ ಹೂವು ಸೂತಕವಾಗುತ್ತದೆ. ಹಸಿದಾಗ ತುತ್ತು ಅನ್ನವನ್ನಿಡಲು ಹಿಂಜರಿವರು, ಸತ್ತಾಗ ಬಾಯಿಗೆ ಅಕ್ಕಿ ಕಾಳು ಸುರಿವರು, ದಾಹವಿದ್ದಾಗ ನೀರು ಕೊಡದ ಜನ ಸತ್ತಾಗ ಹಾಲು ತುಪ್ಪ ಎರೆವರು, ಬದುಕಿದ್ದಾಗ ಒಂದು ಮೊಳ ಹೂವು ನೀಡದವರು ಸತ್ತಾಗ ಹೂವಿನ ಹಾಸಿಗೆಯ ಮೇಲೆ ಮಲಗಿಸುವರು. ಇದೆಂಥ ಲೋಕ ಅಲ್ವಾ? ಕತ್ತಲೆಯನ್ನು ಮೀರಿ ಬೆಳಕು ನೀಡುವುದರಿಂದಲೇ ದೀಪಕ್ಕೆ ಬೆಲೆ. ಹಾಗೆಯೇ ನಿಮ್ಮ ಕಷ್ಟಗಳನ್ನು ಮೀರಿ ಬೆಳೆದು ನಿಂತಾಗಲೇ ನಿಮ್ಮ ಬದುಕಿಗೊಂದು ಬೆಲೆ. ಯಾವಾಗಲೂ ಒಂದು ದೀಪದಂತೆ ಬದುಕಿ. ಆ ದೀಪ ರಾಜನ ಅರಮನೆಯಲ್ಲಿ ಎಷ್ಟು ಬೆಳಕನ್ನು ನೀಡುತ್ತದೆಯೋ ಅಷ್ಟೇ ಬೆಳಕನ್ನು ಬಡವನ ಗುಡಿಸಲಿನಲ್ಲಿಯೂ ನೀಡುತ್ತದೆ. ನೋವೆಂಬ ದೀಪಕ್ಕೆ ನಲಿವೆಂಬ ಎಣ್ಣೆಯನ್ನು ಬೆರೆಸಿ ಯಶಸ್ಸಿನ ಬತ್ತಿಯನ್ನು ಹಚ್ಚಿ ಒಮ್ಮುವುದೇ ಬೆಳಕು. ನೋವು ಮರೆಯೋಣ, ಮರಳಿ ಖುಷಿ ತರುವುದೇ ಬದುಕು. ಒಬ್ಬ ಬಸ್ ಕಂಡಕ್ಟರ್ ಕೊಟ್ಟ ಸಲಹೆ. ಇತ್ತೀಚೆಗೆ ಬಸ್ಸಿನಲ್ಲಿ ಹೋಗುವಾಗ ನಾನು ಒಬ್ಬ ಶಿಕ್ಷಕನೆಂದು ತಿಳಿದು ಬಸ್ ಕಂಡಕ್ಟರು ಒಬ್ಬರು ನನಗೆ ಒಂದು ಮಾತು ಹೇಳುತ್ತಾರೆ. ಸರ್, ಮುಂಜಾನೆಯಿಂದ ಸಂಜೆವರೆಗೂ ನಾನು ಬಹಳ ವಿದ್ಯಾರ್ಥಿಗಳನ್ನು ಬಸ್ಸಿನಲ್ಲಿ ನೋಡುತ್ತೇನೆ, ಆದರೆ ಆ ಮಕ್ಕಳಲ್ಲಿ ಮೌಲ್ಯಗಳ ಕೊರತೆ ಇದೆ. ನಾನು ನಿಮಗೆ ನೀಡುವ ಏನಾದರೂ ಸಲಹೆ ಎಂದರೆ, ನೀವು ಶಾಲೆಯಲ್ಲಿ ಮಕ್ಕಳಿಗೆ ವಿದ್ಯೆ ಕಲಿಸಬೇಡಿ ಸರ್. ದಯವಿಟ್ಟು ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸಿ, ಅವರ ವ್ಯಕ್ತಿತ್ವವನ್ನು ಬೆಳೆಸಿ, ಮುಂದೆ ಅವರೇ ಜೀವನವನ್ನು ರೂಪಿಸಿಕೊಳ್ತಾರೆ. ಸಂಸ್ಕಾರವಿಲ್ಲದ ವಿದ್ಯೆ ಇಷ್ಟಿದ್ದರೇನು ವ್ಯರ್ಥ ಸರ್ ಎಂದು. ನಿಜ ಅಲ್ವಾ? ಕೈಯಲ್ಲಿ ಇನ್ಕಮ್ ಇದ್ದರೆ ಮಾತ್ರ ಜೀವನದಲ್ಲಿ ವೆಲ್ಕಮ್ ಇರುತ್ತೆ. ಸೇಡು ಎಂದರೆ ತಿರುಗಿ ಬೀಳುವುದಲ್ಲ, ಅವರು ತಿರುಗಿ ನೋಡುವಂತೆ ಬೆಳೆದು ನಿಲ್ಲುವುದು. ನನಗೆ ನೋವಿನ ಪರಿಚಯವಿದೆ, ಹಾಗಾಗಿ ನಾನು ಯಾರನ್ನೂ ನೋಯಿಸೋಕೆ ಹೋಗಲ್ಲ. ಆದರೆ ನನಗಾದ ನೋವನ್ನು ಮತ್ತು ನೋಯಿಸಿದವರನ್ನು ಮಾತ್ರ ಎಂದಿಗೂ ನಾನು ಮರೆಯುವುದಿಲ್ಲ. ಹೇ ಈಶ್ವರ, ನಿನ್ನಲ್ಲಿ ನನ್ನದೊಂದು ಬೇಡಿಕೆ. ಕಳೆದು ಹೋದ ದಿನಗಳಿಗಿಂತ ಮುಂದೆ ಬರುವ ದಿನಗಳು ಉತ್ತಮವಾಗಿರಲಿ. ನನ್ನ ಆತ್ಮವಿಶ್ವಾಸದ ಜೊತೆಗೆ ನಿನ್ನ ಮೇಲಿನ ಭಕ್ತಿಯನ್ನು ಮತ್ತಷ್ಟು ಬಲಪಡಿಸುವಂತಿರಲಿ. ಕಣ್ಣಿಗೆ ಕಾಣುವವರೆಲ್ಲ ಕೈ ಬಿಟ್ಟಾಗಲೇ ಕಣ್ಣಿಗೆ ಕಾಣದಿರುವನೊಬ್ಬ ಭಗವಂತ ಕೈ ಹಿಡಿದಿರುತ್ತಾನೆ. ಕನಸು ಮುಂದೆ ಹೋಗುತ್ತಿಲ್ಲ, ಮನಸ್ಸಿಗೆ ನೆಮ್ಮದಿ ಸಿಗುತ್ತಿಲ್ಲ, ಕಣ್ಣಿಗೆ ನಿದ್ದೆ ಕೂಡ ಬರ್ತಿಲ್ಲ. ದಿನ ಕಳೆದಂತೆ ಬದುಕು ಕಷ್ಟವೇ ಆಗುತ್ತಿದೆ. ಅಪ್ಪನ ಮಾತು ಒರಟಾಗಿದ್ದರೂ ಮನಸ್ಸು ಮೃದುವಾಗಿರುತ್ತದೆ. ತಂದೆ ತಾಯಿಯರ ಆಶೀರ್ವಾದಕ್ಕೆ ಅಸಾಧ್ಯವಾದದ್ದನ್ನು ಸಾಧ್ಯವಾಗಿಸುವ ಶಕ್ತಿ ಇದೆ, ಅದನ್ನು ಪಡೆದವರೇ ಪುಣ್ಯವಂತರು. ನಿಯತ್ತಾಗಿ ಇರುವವರು ಯಾವಾಗಲೂ ಗರ್ವದಿಂದ ಇರುತ್ತಾರೆ, ಏಕೆಂದರೆ ಅವರಿಗೆ ನಟಿಸಲು ಬರುವುದಿಲ್ಲ, ಅವರು ಯಾರ ಮುಂದೆ ತಲೆ ಬಾಗಿಸಲು ಬಯಸುವುದಿಲ್ಲ. ಅಂಥವರು ಯಾರಿಗೂ ಇಷ್ಟವಾಗುವುದಿಲ್ಲ, ಇಷ್ಟವಾದರೆ ಅಂಥವರಿಂದ ಯಾರೂ ದೂರ ಹೋಗುವುದಿಲ್ಲ. ದೂರದಲ್ಲಿದ್ದರೂ ನಮ್ಮ ಹಿತವನ್ನು ಬಯಸುವವನೇ ನಮ್ಮ ಬಂಧು. ಸಮೀಪದಲ್ಲಿದ್ದರೂ ನಮ್ಮ ಅಹಿತವನ್ನು ಬಯಸುವವನು ನಮ್ಮ ಬಂಧು ಆಗಲಾರ. ಶರೀರದಲ್ಲೇ ಇರುವ ರೋಗವು ನಮಗೆ ಶತ್ರು, ಆದರೆ ದೂರದಲ್ಲೆಲ್ಲೋ ಅರಣ್ಯದಲ್ಲಿರುವ ಅದು ಔಷಧಿ ನಮಗೆ ಮಿತ್ರ ಆಗುತ್ತಾನೆ. ನೆಮ್ಮದಿಯ ಜೀವನ ನೀವು ಬಯಸುವುದಾದರೆ ನಕಾರಾತ್ಮಕ ವಿಷಯಗಳ ಬಗ್ಗೆ ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸಬೇಕು. ಆ ಕ್ಷಣದಿಂದಲೇ ನಿಮ್ಮ ಅರಿವಿಗೆ ಬಾರದಂತೆ ಮನಸ್ಸಿನಲ್ಲಿ ನೆಮ್ಮದಿ ನೆಲೆಸುತ್ತದೆ. ಬಡವನಿಗೆ ಅನ್ನ ಇಲ್ಲದೆ ಹಸಿವಾಗುತ್ತಿದೆ, ಆದರೆ ಶ್ರೀಮಂತನಿಗೆ ಹೊಟ್ಟೆ ತುಂಬಿ ಅನ್ನ ಹಲಿಸುತ್ತಿದೆ. ಜೀವನದ ಪರಮಸತ್ಯ ಇದು. ಹಣ ಸಂಪತ್ತನ್ನು ಬದಲಿಸಬಹುದು, ಆದರೆ ಹಣ ಹಣವನ್ನು ಬದುಕಿಸಲಾರದು. ನೀನು ಮಾಡಿದ ತಪ್ಪಿಗೆ ಎದುರು ನುಡಿಯಬೇಡ. ತಪ್ಪು ಮಾಡದೆ ಎದುರಾಳಿಗೆ ತಲೆ ಎಂದು ತಗ್ಗಿಸಬೇಡ. ಜ್ಞಾನಕ್ಕಾಗಿ ಯಾರನ್ನಾದರೂ ಬೇಡು, ಅನ್ನಕ್ಕಾಗಿ ಯಾರನ್ನೂ ಬೇಡಬೇಡ.
ನಾಲ್ಕು ಜನರ ಮುಂದೆ ಯಾರನ್ನೂ ಟೀಕೆ ಮಾಡಬೇಡಿ, ಏಕೆಂದರೆ ಎಲ್ಲರ ಸ್ವಭಾವವು ಒಂದೇ ರೀತಿ ಇರುವುದಿಲ್ಲ. ಕೆಲವರು ಟೀಕೆಗಳನ್ನು ಹಾಸ್ಯಮಯವಾಗಿ ತೆಗೆದುಕೊಂಡರೆ ಇನ್ನೂ ಕೆಲವರು ತಿರುಗಿಸಿ ಉತ್ತರ ಕೊಡುತ್ತಾರೆ, ಇನ್ನಷ್ಟು ಜನ ಮನದಲ್ಲೇ ನೊಂದುಕೊಳ್ತಾರೆ. ಬೇರೆಯವರು ನಿಮ್ಮನ್ನು ತಪ್ಪಾಗಿ ತಿಳಿದುಕೊಳ್ತಾರೆ ಎಂದು ನೊಂದುಕೊಳ್ಳಬೇಡಿ, ಏಕೆಂದರೆ ಅವರ ತಿಳುವಳಿಕೆ ಎಷ್ಟಿದೆಯೋ ಅಷ್ಟೇ ಅವರು ತಿಳಿದುಕೊಳ್ಳುವುದು. ಅವರು ನಿಮ್ಮನ್ನು ತಿಳಿದುಕೊಂಡಿರುತ್ತಾರೆ, ಅದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ. ಯಶಸ್ಸಿನ ಕಥೆಗಳನ್ನು ಓದಬೇಡಿ, ಅಲ್ಲಿ ನಿಮಗೆ ಸಂದೇಶಗಳಷ್ಟೇ ಸಿಗುತ್ತವೆ. ಸೋಲಿನ ಕಥೆಗಳನ್ನು ಓದಿ, ಅವುಗಳಲ್ಲಿ ಯಶಸ್ಸನ್ನು ಗಳಿಸಲು ಬೇಕಾದ ಐಡಿಯಾಗಳು ಸಿಗುತ್ತವೆ. ಹಸುವು ಇರುವವರಿಗೆ ಕೇಳಿ ಅನ್ನದ ಬೆಲೆ, ತಬ್ಬಲಿನ ಕೇಳಿ ತಂದೆ ತಾಯಿಯ ಬೆಲೆ. ತಂದೆ ತಾಯಿ ಇರೋರಿಗೆ ಮನೆ ಸ್ವರ್ಗ, ತಂದೆ ತಾಯಿ ಇಲ್ಲದ ಮೇಲೆ ಮನೆ ನರಕ. ಅಳುವುದೋ ನಗುವುದೋ ಎಲ್ಲ ನಮ್ಮ ಕೈಯಲ್ಲೇ ಇರುತ್ತೆ. ಎಷ್ಟೇ ಜಗಳ ಆಡಿದ್ರೂ ಊಟಕ್ಕೆ ಬನ್ನಿ ಅಂತ ಕರೆಯೋ ಹೆಂಡತಿ, ನೀನು ಊಟ ಮಾಡ್ದ ಅಂತ ಕೇಳೋ ಗಂಡ ಇರುವವರೇ ಅದೃಷ್ಟವಂತರು. ಬೇಡುವವರಿಗೆ ವರವನ್ನು ನೀಡುವ ಯಾವ ಅಗೋಚರ ಶಕ್ತಿಯೂ ಜಗತ್ತಿನಲ್ಲಿ ಇಲ್ಲ. ವ್ಯಕ್ತಿ ತಾನೇ ತನ್ನ ಪರಿಶ್ರಮದಿಂದ ಗಳಿಸಬೇಕು. ಬೆಂಕಿ ಚಿನ್ನವನ್ನು ಪರೀಕ್ಷಿಸುವಂತೆ ಸಂಕಟಗಳು ಧೈರ್ಯಶಾಲಿಯನ್ನು ಪರೀಕ್ಷಿಸುತ್ತದೆ. ಬೆಂಕಿಯಲ್ಲಿ ಬೆಂದಷ್ಟು ಚಿನ್ನ ಒಳಿಯುವ ಹಾಗೆ ಸಂಕಟಗಳನ್ನು ಅನುಭವಿಸಿದಷ್ಟು ಮನುಷ್ಯ ಜ್ಞಾನಿಯಾಗುತ್ತಾನೆ. ಕಾಲ ಕೆಳಗೆ ಇರುವ ಧೂಳನ್ನು ಕೇವಲವಾಗಿ ನೋಡಬೇಡಿ, ಕಣ್ಣಲ್ಲಿ ಬಿದ್ದಾಗಲೇ ಗೊತ್ತಾಗುವುದು ಧೂಳಿನ ಬೆಲೆ. ಹಾಗೆಯೇ ಯಾರನ್ನು ಕೇವಲವಾಗಿ ಕೀಳಾಗಿ ನೋಡಬೇಡಿ, ಎಲ್ಲರಿಗೂ ಒಂದು ಗೌರವ ಬೆಲೆ ಇದ್ದೇ ಇರುತ್ತದೆ, ಅದು ಗೊತ್ತಾಗುವುದು ಸಮಯ ಬಂದಾಗಲೇ. ಕುಟುಂಬ ಅಥವಾ ಸಂಬಂಧದಲ್ಲಿ ಯಾವತ್ತೂ ತಪ್ಪುಗಳನ್ನು ಎತ್ತಿ ತೋರಿಸಬಾರದು, ತಪ್ಪುಗಳು ಆಗದಂತೆ ತಡೆಯಬೇಕು. ಆಗಲೇ ಸಂಬಂಧ ಮತ್ತು ಕುಟುಂಬ ಚೆನ್ನಾಗಿರುತ್ತೆ. ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಸಮಸ್ಯೆ ಬಗೆಹರಿಸಿಕೊಳ್ಳಬೇಕು. ಅಹಂಕಾರವಿಲ್ಲದ ಮಾತು, ದುರುದ್ದೇಶವಿಲ್ಲದ ಪ್ರೀತಿ, ಅನಿರೀಕ್ಷಿತ ಆರೈಕೆ, ನಿಸ್ವಾರ್ಥ ಪ್ರಾರ್ಥನೆ, ಇದೇ ನಿಜವಾದ ಸಂಬಂಧ. ಜಗತ್ತಿನೆದುರು ನಾವು ಮಹಾನರು ಎನಿಸಿದ್ದರೂ ಪರವಾಗಿಲ್ಲ, ಆದರೆ ನಮ್ಮ ಆತ್ಮ ಸಾಕ್ಷಿ ಎದುರು ನಾವೆಂದೂ ಸಣ್ಣವರಾಗಬಾರದು. ನಾವು ಮಾಡುವ ಕೆಲಸ ಕಾರ್ಯ ನಿತ್ಯದ ದುಡಿಮೆಯೇ. ನಾವು ನಂಬಿಕೊಂಡು ಬಂದ ದೇವರು, ಅದನ್ನು ಅಪವಿತ್ರಗೊಳಿಸದೆ ಅಪಮಾನ ಮಾಡದೆ ಬಾಳುವುದೇ ಬದುಕು. ಮೂರ್ಖರ ಜೊತೆ ವಾದಿಸುವುದು ಕೆನ್ನೆ ಮೇಲೆ ಕುಳಿತ ಸೊಳ್ಳೆಯನ್ನು ಸಾಯಿಸಲು ಪ್ರಯತ್ನಿಸಿದಂತೆ. ಸೊಳ್ಳೆ ಸತ್ತರೂ ಸಾಯದಿದ್ದರೂ ಕೆನ್ನೆಗೆ ಮಾತ್ರ ಏಟು ತಪ್ಪಿದ್ದಲ್ಲ. ಯಾರು ತಪ್ಪುಗಳನ್ನು ಮಾಡಲು ಭಯಪಡುತ್ತಾರೋ ಅವರೇ ನಿಜವಾದ ಧೈರ್ಯವಂತರು, ಕೆಚ್ಚದೆಯುಳ್ಳವರು, ಮಾತ್ರ ಸತ್ಯಕ್ಕೆ ತಲೆಬಾಗುತ್ತಾರೆ. ಮನುಷ್ಯರಿಂದ ಮನುಷ್ಯರನ್ನು ಬೇರ್ಪಡಿಸುವ ವಸ್ತುಗಳೆಂದರೆ ಮೊದಲನೆಯದು ನಾಲಿಗೆ, ಎರಡನೆಯದು ದುಡ್ಡು.